ಒಂದು ಸಿನಿಮಾ ಮಾಡೋ ಹಿಂದೆ ವರ್ಷಗಟ್ಟಲೆ ಪ್ರಯತ್ನಗಳು ಒಂದು ಎನರ್ಜಿ ಎಫರ್ಟ್ ಎಲ್ಲವೂ ಇರುತ್ತೆ ಅದರ ಜೊತೆಗೆ ಕೋಟಿಗಟ್ಟಲೆ ಹಣನೂ ಕೂಡ ಇರುತ್ತೆ ಎಷ್ಟೋ ಜನರ ಜೀವನನೂ ಇರುತ್ತೆ ಇಂಥ ಸಂದರ್ಭದಲ್ಲಿ ಆ ಸಿನಿಮಾ ತೆರೆ ಮೇಲೆ ಬರೋಷ್ಟರಲ್ಲಿ ಅಥವಾ ತೆರೆ ಮೇಲೆ ಬಂದ ತಕ್ಷಣವೇ ಪೈರಸಿ ಆದ ತಕ್ಷಣ ಸೊ ಇಂಥ ಪೈರಸಿನ ತಡೆಗಟ್ಟೋದಕ್ಕೆ ಐಪ್ಲೆಕ್ಸ್ ಅನ್ನೋಂಥ ಒಂದು ಕಂಪನಿ ಕಳೆದ 12 ವರ್ಷಗಳಿಂದ ಅದ್ಭುತವಾಗಿ ಕೆಲಸ ಮಾಡ್ಕೊಂಡು ಬರ್ತಾ ಇದೆ ಸಂಸ್ಥೆಯ ಮಾಲೀಕರಾದಂಥ ಗಿರೀಶ್ ಅವರು ಅವ್ರಿಗೆ ನಾನು ಅಭಿನಂದನೆ ಸಲ್ಲಿಸ್ತೀನಿ ತುಂಬ ಒಳ್ಳೆ ಕೆಲಸವನ್ನು ಮಾಡ್ತಾ ಇದ್ದೀರಾ ಇದೇ ರೀತಿ ಎಲ್ಲ ಸಿನಿಮಾಗಳಿಗೂ ನೀವು ಆ್ಯಂಟಿ ಪೈರಸಿ ವರ್ಕನ್ನು ಮಾಡೋದ್ರಿಂದ ಎಷ್ಟೊಂದು ಪ್ರೊಡಕ್ಷನ್ ಹೌಸ್ಗಳು ಎಷ್ಟೋ ಕಲಾವಿದರು ಎಷ್ಟೋ ತಂತ್ರಜ್ಞರ ಜೀವನಕ್ಕೆ ಆಧಾರವಾಗುತ್ತೆ ಇವರಿಗೆ ಇಡೀ ತಂಡಕ್ಕೆ ಈ ಕಂಪನಿಗೆ ನಾನು ಆಲ್ ದಿ ಬೆಸ್ಟ್ ಹೇಳ್ತೀನಿ ಥ್ಯಾಂಕ್ ಯು ಮಾನವ ದೇಹವು ಮೂಳೆ ಮಾಂಸ ತಡಿಕೆ ಅಂತ ಅಣ್ಣವರು 20ನೇ ಶತಮಾನದಲ್ಲೇ ಹಾಡಿನ ರೂಪದಲ್ಲಿ ಹೇಳಿದ್ರು ಈ ಸಾಲನ್ನು ಜ್ಞಾಪಿಸ್ಕೊಂಡು ಇವಾಗ ಯಾಕೆ ಹೇಳ್ತಾ ಇದ್ದೀನಿ ಅಂತ ಅನ್ಕೋತೀರ ಯಾಕೆಂದ್ರೆ ನಾವಿವತ್ತು ನಿಮ್ಗೆ ಹೇಳ್ತಿರುವಂತಹ ಕಂಟೆಂಟ್ ಕೂಡ ಈ ಸಾಲ್ಗೆ ಸೂಕ್ತವಾಗಿದೆ ಅಂತ ಅನ್ಸ್ತು ಅದಕ್ಕೆ ಜರ್ನಿ ಮಾಡೋದಕ್ಕೆ ಗಾಡಿ ಎಷ್ಟು ಮುಖ್ಯನೋ ಜೀವನ ಮಾಡೋದಕ್ಕೆ ಬಾಡಿ ಅಷ್ಟೇ ಮುಖ್ಯ ಬಿಕಾಸ್ ಹೆಲ್ತ್ ಇಸ್ ವೆಲ್ತ್ ಈ ತರ ಸ್ಕ್ರೀನ್ ಮೇಲೆ ಡಿಫರೆಂಟ್ ಆಗಿ ಕಾಣಿಸ್ಕೋಬೇಕು ಪ್ರೇಕ್ಷಕರಿಗೆ ಹೊಸತನ ಏನಾದರೂ ಕೊಡಬೇಕು ಅನ್ನೋ ಹಾತ್ರದಿಂದ ನಮ್ಮ ದೇಹ ಹಾಗೂ ಆರೋಗ್ಯವನ್ನ ಪಣಕ್ಕಿಟ್ಟು ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದಕ್ಕೆ ಸೈಯಿಂದ ಕೆಲ ನಟರ ಬಗ್ಗೆ ಈ ವಿಡಿಯೋದಲ್ಲಿ ಹೇಳೋದು ಕೊರಟಿದೀವಿ ನಾವು ಈ ವಿಡಿಯೋದಲ್ಲಿ ನಮಗೆ ತಿಳಿದಿರುವಂತಹ ಕೆಲ ನಟರ ಬಗ್ಗೆ ಮಾತ್ರ ತಿಳಿಸ್ತಾ ಇದೀವಿ ನಿಮ್ಗೆ ಆ ತರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡಿರುವಂತಹ ಹೀರೋಸ್ ಬಗ್ಗೆ ತಿಳಿದಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸೋದನ್ನ ಮರಿಬೇಡಿ ಅದನ್ನು ಕೂಡ ಇನ್ನೊಂದು ಕಂಟೆಂಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತೀವಿ ಹಾಗಿದ್ರೆ ಬನ್ನಿ ಇನ್ಯಾಕ್ ತಡ ಲೆಟ್ಸ್ ಗೆಟ್ ಇನ್ ಟು ದ ಟಾಪಿಕ್ ಈ ಕಂಟೆಂಟ್ ಅನ್ನ ಬರೆದಿರೋದು ಸಮರ್ಥ ಅವರು ಇದೇ ತರ ಸಿನಿಮಾದ ಹೆಚ್ಚೆಚ್ಚು ಮಾಹಿತಿಗಳನ್ನ ತಿಳ್ಕೊಬೇಕು ಅಂದ್ರೆ ಫೇಸ್ಬುಕ್ ಇನ್ಸ್ಟಾಗ್ರಾಮ್ ಮತ್ತು ಟೆಲಿಗ್ರಾಮ್ ಅಲ್ಲಿ ನಮ್ಮ ಗ್ರೂಪ್ ಗಳಿವೆ ಮತ್ತು ಪೇಜ್ ಗಳಿವೆ ನೀವು ಅದನ್ನ ಲೈಕ್ ಫಾಲೋ ಮತ್ತು ಜಾಯಿನ್ ಆಗ್ಬೋದು ಅಲ್ಲಿ ನಿಮ್ಗೆ ಸಿನಿಮಾದ ಎಲ್ಲಾ ಲೇಟೆಸ್ಟ್ ಅಪ್ಡೇಟ್ ಗಳು ಸಿಗುತ್ತೆ ಆ ಲಿಂಕ್ ಗಳನ್ನ ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ ಚಿಯಾನ್ ವಿಕ್ರಮ್ ನನ್ನ ಪ್ರಕಾರ ಇಂಡಿಯಾದಲ್ಲಿ ಯಾರಾದರೂ ಒಬ್ಬ ನಟ ತನ್ನ ದೇಹನ ನೀರಿನ ತರ ಆಕಾರ ಬದಲಾಯಿಸಬಹುದು ಅಂದ್ರೆ ಅದು ತಮಿಳ್ನ ಖ್ಯಾತ ನಟ ಚಿಯಾನ್ ವಿಕ್ರಮ್ ಅಂತ ಅನ್ಬೋದು ಇದಕ್ಕೆ ಮುಖ್ಯ ಸಾಕ್ಷಿ ಶಂಕರ್ ಡೈರೆಕ್ಟ್ ಮಾಡಿರುವಂತಹ ಐ ಸಿನಿಮಾ ಈ ಸಿನಿಮಾ ನೋಡಿದವರು ವಿಕ್ರಮ್ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಗ್ರಾಫಿಕ್ಸ್ ಮಾಡಿದ್ದಾರೆ ಅನ್ನೋ ಒಂದು ರೇಂಜ್ಗೆ ಶಾಕ್ ಆಗೋ ರೇಂಜ್ಗೆ ಇತ್ತು ವಿಕ್ರಮ್ ಅವರ ಡೆಡಿಕೇಶನ್ ಸ್ಲಿಮ್ ಬಾಡಿಗೂ ಸೈ ಬಾಡಿ ಬಿಲ್ಡರ್ ಪಾತ್ರಕ್ಕೂ ಸೈ ಹಾಗೂ ಇನ್ಫೆಕ್ಟೆಡ್ ಪರ್ಸನ್ ಇಂದ ಹಿಡಿದು ಇನ್ನೂ ಅನೇಕ ಬಾಡಿ ರಿಲೇಟೆಡ್ ಲುಕ್ಸ್ಗೆ ವಿಕ್ರಮ್ ಪರ್ಫೆಕ್ಟ್ ಹೀರೋ ಅಂತ ಅನ್ಬೋದು ಇದಕ್ಕೆ ಐ ಜಸ್ಟ್ ಎಕ್ಸಾಂಪಲ್ ಅಷ್ಟೇ ಅವರ ಕೆರಿಯರಲ್ಲಿ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಕಾಮನ್ ವಿಷಯ ಅಂತಲೇ ಹೇಳ್ಬೋದು ಅವರ ಅಪ್ಕಮಿಂಗ್ ಮೂವಿ ಒಂದರಲ್ಲಿ ಸುಮಾರು 25 ವಿಭಿನ್ನ ಗೆಟಪ್ಸ್ ಅಲ್ಲಿ ವಿಕ್ರಮ್ ಅವರು ಕಾಣಿಸ್ಕೊಳ್ತಿದ್ದಾರೆ ಅನ್ನೋ ಸುದ್ದಿ ಇದೆ ಯಾವೆಲ್ಲ ಅವತಾರಗಳಲ್ಲಿ ವಿಕ್ರಮ್ ಅವರು ರಂಜಿಸ್ತಾರೆ ಅಂತ ಸಿನಿ ಪ್ರೇಕ್ಷಕರು ಕಾತರದಿಂದ ಕಾಯ್ತಾ ಇದ್ದಾರೆ ಹೋಪ್ ಹಿ ಎಂಟರ್ಟೈನರ್ಸ್ ಟು ದ ಪೀಕ್ ಅಮೀರ್ ಖಾನ್ ಮಿಸ್ಟರ್ ಪರ್ಫೆಕ್ಟ್ ಅಂತಾನೆ ಹೆಸರುವಾಸಿಯಾಗಿರುವಂತಹ ಬಾಲಿವುಡ್ನ ಸ್ಟಾರ್ ಆಕ್ಟರ್ ಅಮೀರ್ ಖಾನ್ ಅವರು ಅವರ ಸಿನಿಮಾಗಳಿಗೆ ಅವಾಗವಾಗ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಮಾಡೋದು ಹಳೆಯ ವಿಷಯ ಆದರೆ ಅವರ ಬಾಡಿ ಟ್ರಾನ್ಸ್ಫಾರ್ಮೇಶನ್ ಅಂದರೆ ದಂಗಲ್ ಸಿನಿಮಾಗೆ ಮಾಡಿದಂತಹ ಟ್ರಾನ್ಸ್ಫಾರ್ಮೇಶನ್ ಅಂತ ಅನ್ಸುತ್ತೆ ಎಲ್ಲ ಹೀರೋಗಳು ಹೊಟ್ಟೆ ಕರಗಿಸೋ ಕಸರತ್ತು ಮಾಡೋ ಪ್ರಯತ್ನದಲ್ಲಿ ಬ್ಯುಸಿ ಇದ್ದಾಗ ಅಮೀರ್ ಖಾನ್ ಅವರು ಬೊಜ್ಜು ಬರೆಸ್ಕೊಂಡು ಕುಸ್ತಿ ಅಕ್ಕಾಡಕ್ಕೆ ಇಳಿದು ದಂಗಾಗೋ ಥರ ಮಾಡಿ ದಂಗಲ್ ಅನ್ನೋ ಸಿನಿಮಾ ನಮಗೆ ಕೊಟ್ಟರು ವಯಸ್ಸಿಗೆ ಬಂದಿರೋ ಮಕ್ಕಳ ತಂದೆಯ ಪಾತ್ರಕ್ಕೆ ಹೋಲುವ ಕಾರಣ ಅಮೀರ್ ಈ ರಿಸ್ಕ್ನ ತಗೋಬೇಕಾಯ್ತು ಅಂಡ್ ಈ ಸಿನಿಮಾ ಅದ್ಭುತ ಯಶಸ್ಸನ್ನು ಕೂಡ ಪಡೆದು ಅವರ ಶ್ರಮಕ್ಕೆ ಒಳ್ಳೆಯ ಫಲವನ್ನೇ ಕೊಡ್ತು ಅಂಡ್ ಈ ಸಿನಿಮಾ ಆದಮೇಲೆ ಅಗೇನ್ ಹಿ ವಾಸ್ ಬ್ಯಾಕ್ ಟು ಹಿಸ್ ಫಿಟ್ ಅಂಡ್ ಹೆಲ್ತಿ ಬಾಡಿ ಅದಕ್ಕೆ ಅಲ್ವಾ ಅವ್ರನ್ನ ಮಿಸ್ಟರ್ ಪರ್ಫೆಕ್ಟ್ ಅಂತ ಅನ್ನೋದು ಧ್ರುವ ಸರ್ಜಾ ಕನ್ನಡದಲ್ಲಿ ನಟರ ಸಾಲಿನಲ್ಲಿ ತಮ್ಮ ಬಾಡಿ ಬಿಲ್ಡಿಂಗ್ ಸ್ಕಿಲ್ಸಿಂದ ಫ್ಯಾನ್ಸ್ಗಳನ್ನು ಗಳಿಸಿರುವಂತಹ ಕೆಲವೇ ಕೆಲವು ನಟರಲ್ಲಿ ಧ್ರುವ ಸರ್ಜಾ ಕೂಡ ಒಬ್ಬರು ಧ್ರುವ ಅವರ ಆ್ಯಕ್ಟಿಂಗ್ ಸ್ಟಂಟ್ಸ್ ಡೈಲಾಗ್ಸ್ ಅಂಡ್ ಡ್ಯಾನ್ಸ್ಗೆ ಎಷ್ಟು ಫ್ಯಾನ್ಸ್ ಇದ್ದಾರೋ ಅದಕ್ಕೆ ಪೈಪೋಟಿ ಕೊಡುವಷ್ಟು ಫ್ಯಾನ್ಸು ಅವರ ಫಿಸಿಕ್ಗೆ ಕೂಡ ಇದ್ದಾರೆ ಅವರ ಮೊದಲನೇ ಸಿನಿಮಾದಿಂದಾನು ಧ್ರುವ ಅವರು ಅವರ ದೇಹವನ್ನು ದಂಡಿಸಿ ಅಭಿಮಾನಿಗಳನ್ನ ರಂಜಿಸುವಲ್ಲಿ ಸಫಲರಾಗಿದ್ದಾರೆ ಆದರೆ ಅವರ ಇತ್ತೀಚಿನ ಪೊಗರು ಸಿನಿಮಾದಲ್ಲಿ ಅವರು ಮಾಡಿದ ಬಾಡಿ ಟ್ರಾನ್ಸ್ಫಾರ್ಮೇಶನ್ಗೆ ನಾವೆಲ್ಲ ಧ್ರುವ ಅವರಿಗೆ ಹ್ಯಾಟ್ಸ್ ಆಫ್ ಅಂತ ಹೇಳಲೇಬೇಕು ವಾವ್ ಏನು ಟ್ರಾನ್ಸ್ಫಾರ್ಮೇಶನ್ ಗುರೋದು ಇವತ್ತಿನ ಜನರೇಷನಲ್ಲಿ 5 ಕೆಜಿ ತೂಕ ಕಮ್ಮಿ ಮಾಡ್ಕೊಳ್ಳೋದಕ್ಕೇನೆ ಒದ್ದಾಡೋರ ಪೈಕಿ ನಮ್ಮ ಧ್ರುವ ಅವರು ಸುಮಾರು 30 ಕೆಜಿಯಷ್ಟು ತೂಕವನ್ನು ಕಡಿಮೆ ಮಾಡಿ ಟೀನೇಜ್ ಹುಡುಗನಾಗಿ ನಟಿಸಿದ್ರು ನೋಡೋರಲ್ಲ ಇದು ನಿಜವಾಗ್ಲೂ ಧ್ರುವ ಅವರ ಅಥವಾ ಅವ್ರ ತಮ್ಮ ಯಾರಾದರೂ ನಟಿಸಿದಾರಾ ಅನ್ನೋಷ್ಟು ಆಶ್ಚರ್ಯ ಆಗೋ ರೀತಿಯಲ್ಲಿ ಅವರ ಡೆಡಿಕೇಶನ್ ಆ ಸಿನಿಮಾದಲ್ಲಿತ್ತು ಧ್ರುವ ಅವರು ತಮ್ಮ ಬಾಡಿಯನ್ನು ಯಾವ ರೇಂಜ್ಗೆ ಬೇಕಾದರೂ ಪಳಗಿಸ್ತಾರೆ ಅಂತ ಇಂಡಸ್ಟ್ರಿ ಅವ್ರಿಗೆಲ್ಲ ಒಂದು ಸಿಗ್ನಲ್ ಕೊಟ್ಟಿದ್ದಾರೆ ದೊಡ್ಡದಾಗಿ ರಾಣಾ ದಗ್ಗುಬಡಿ ಬಾಹುಬಲಿ ಅನ್ನೋ ಮ್ಯಾಗ್ನಮ್ ಓಪಸ್ ಇಂಡಿಯನ್ ಸಿನಿಮಾನ ವರ್ಲ್ಡ್ ವೈಡ್ ಸೌಂಡ್ ಮಾಡೋ ಥರ ಮಾಡಿ ಈ ಸಿನಿಮಾ ಮಾಡಿದ ರೆಕಾರ್ಡ್ಸ್ ಬಗ್ಗೆ ಎಲ್ರಿಗೂ ಗೊತ್ತೇ ಇದೆ ಬಿಡಿ ಒಂದು ಸಿನಿಮಾದಲ್ಲಿ ಹೀರೋಯಿಸಮ್ ಹೆಚ್ಚಾಗಬೇಕು ಅಂದರೆ ಅಲ್ಲಿ ಒಬ್ಬ ಸ್ಟ್ರಾಂಗ್ ವಿಲನ್ ಇರಲೇಬೇಕು ಆ್ಯಂಡ್ ಬಾಹುಬಲಿಯಲ್ಲಿ ಆ ಜವಾಬ್ದಾರಿನ ತಗೊಂಡಿದ್ದು ರಾಣಾ ದಗ್ಗುಬಾಟಿ ಬಾಹುಬಲಿ ಸಿನಿಮಾ ನೋಡಿ ರಾಣಾ ಅವರಿಗೆ ಅದೆಷ್ಟೋ ಜನ ಓವರ್ ನೈಟ್ ಫ್ಯಾನ್ಸ್ ಆಗಿದ್ದು ಸಹ ಸತ್ಯ ಯಾಕಂದರೆ ಅವರ ಆ್ಯಕ್ಟಿಂಗ್ ಜೊತೆಗೆ ಅವರ ಬಾಡಿ ಕೂಡ ಇದಕ್ಕೆ ಮುಖ್ಯ ಕಾರಣ
ಪಾರ್ಟ್ ಒಂದಲ್ಲಿ ಪ್ರಾಣಿಯ ಜೊತೆಗೆ ಅವರು ಮಾಡುವಂತಹ ಒಂದು ಫೈಟ್ ಸಾಕು, ತಮ್ಮ ಬಾಡಿಯನ್ನ ಸಿನಿಮಾಗೋಸ್ಕರ ಎಷ್ಟು ಶ್ರಮ ಪಟ್ಟು ಪಳಗಿಸಿದ್ದಾರೆ ಅಂತ ಹೇಳೋದಕ್ಕೆ ಬಾಹುಬಲಿ ಸಿನಿಮಾ ರಾಣಾ ಅವರು ಇದ್ದಿದ್ದಕ್ಕೇನೆ ಒಂದು ಹಂತ ಮೇಲ್ಹೋಯ್ತು ಅಂತ ಅಂದ್ರೆ ತಪ್ಪಾಗಲ್ಲ. ಯಾಕೆಂದ್ರೆ ಅವರ ಪಾತ್ರ ಹಾಗೂ ಅದರ ಪೋಷಣೆ ಆಗಿದೆ. ಸುಮಾರು ಸಿನಿಮಾಗಳಲ್ಲಿ ನಾಯಕ ಆದರೂ ಸಹ ಬಾಹುಬಲಿಯಲ್ಲಿ ವಿಲನ್ ಆಗಿ ತಮ್ಮ ಹೀರೋಯಿಸಂ ತೋರಿಸಿದಂತಹ ರಾಣಾ ದಗ್ಗುಭಟ್ಟಿ ಅವರ ಡೆಡಿಕೇಶನ್ಗೆ ನಾವೆಲ್ಲ ಚಪ್ಪಾಳೆ ಹೊಡಿಲೇಬೇಕು. ಅಂಡ್ ಅವರಿಂದ ಮುಂದೆ ಇನ್ನೂ ಇದೇ ಥರ ಚಾಲೆಂಜಿಂಗ್ ಪಾತ್ರಗಳನ್ನು ನಾವು ನಿರೀಕ್ಷೆಯಲ್ಲಿಟ್ಟಿದ್ದೀವಿ. ಹೋಪ್ ಹಿ ಡಸಂಟ್ ಡಿಸಪಾಯಿಂಟ್ ಅಸ್. ಕಿಚ್ಚ ಸುದೀಪ್ ಆನ್ ಸ್ಕ್ರೀನಲ್ಲಿ ಶರ್ಟ್ಲೆಸ್ ಆಗಿ ಅಷ್ಟಾಗಿ ಕಾಣಿಸ್ಕೊಳ್ಳದೆ ಕಿಚ್ಚ ಸುದೀಪ್ ಅವರ ಬಗ್ಗೆ ಅನೇಕರು ಅವರ ಬಾಡಿ ಬಗ್ಗೆ ಟೀಕೆ ಮಾಡಿದ್ರು. ಇವರಿಗೆಲ್ಲ ಖಡಕ್ಕಾಗಿ ಉತ್ತರ ಕೊಡಬೇಕು ಅನ್ನೋ ಸವಾಲಿಂದ ಕಿಚ್ಚ ತಗೊಂಡ ನಿರ್ಧಾರ ಪೈಲ್ವಾನ್ ಆಗಿ ಪರದೆ ಮೇಲೆ ಕುಸ್ತಿ ಆಡ್ತು. ಇದರ ಟೀಸರ್ ಹಾಗೂ ಪೋಸ್ಟರ್ ರಿಲೀಸ್ ಆದಾಗ ಸಾಕಷ್ಟು ಜನ ಇದೆಲ್ಲ ಗ್ರಾಫಿಕ್ಸು ಎಡಿಟ್ ಮಾಡಿರೋದು ಅಂತೆಲ್ಲ ಹಾಸ್ಯ ಮಾಡಿದ್ರು. ಆದರೆ ಯಾವಾಗ ಸಿನಿಮಾ ಬಿಡುಗಡೆಯಾಗಿ ಕಿಚ್ಚ ಅವರು ಕುಸ್ತಿಪಟ್ಟು ಅವತಾರದಲ್ಲಿ ಅಖಾಡಕ್ಕೆ ಇಳಿದ್ರೋ ಅವಾಗಲೇ ಗೊತ್ತಾಗಿದ್ದು ಅಭಿನಯ ಚಕ್ರವರ್ತಿನ ಯಾವತ್ತೂ ಟೀಕೆ ಮಾಡಬಾರ್ದು ಅಂತ. ಕಿಚ್ಚ ಪೈಲ್ವಾನ್ ಸಿನಿಮಾದಲ್ಲಿ ಕುಸ್ತಿ ಮಾಡುವಾಗ ಅದರಲ್ಲಿ ಹೊಡೆಸ್ಕೊಂಡವ್ರಿಗೆ ನೋವಾಗೋದಕ್ಕಿಂತ ಅವ್ರ ಬಗ್ಗೆ ಕಾಮಿಡಿ ಮಾಡಿದ್ರಲ್ಲ ಅವ್ರಿಗೆ ನೋವು ಹೆಚ್ಚಾಗಿರುತ್ತೆ. ಫ್ಯೂಚರಲ್ಲಿ ಸುದೀಪ್ ಅವರಿಂದ ಅನೇಕ ಬಾಡಿ ಟ್ರಾನ್ಸ್ಫಾರ್ಮೇಷನ್ಸ್ಗಳನ್ನು ಫ್ಯಾನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ. ಯಾಕೆಂದರೆ ಅವರು ಎಲ್ಲ ಥರದ ಕಾಸ್ಟ್ಯೂಮ್ಸ್ ಆ್ಯಂಡ್ ಲುಕ್ಸಲ್ಲೂ ಚೆನ್ನಾಗಿ ಕಾಣಿಸ್ತಾರೆ, ಬಿಕಾಸ್ ಹೀಸ್ ಅ ಹ್ಯಾಂಡ್ಸಮ್ ಹಂಕ್. ಇದಿಷ್ಟು ನಮಗನ್ಸಿದಂತಹ ಬಾಡಿ ಟ್ರಾನ್ಸ್ಫಾರ್ಮೇಷನ್ಸ್. ಇದೇ ಥರ ತಮ್ಮ 52ನೇ ವಯಸ್ಸಿನಲ್ಲಿ ಶಿವಣ್ಣ ಭಜರಂಗಿಲಿ ಸಿಕ್ಸ್ ಪ್ಯಾಕ್ಸ್ ಮಾಡಿದ್ದಾರೆ. ನಮ್ಮ ದರ್ಶನ್ ಅವ್ರು ಬಿಡಿ, ಫಿಸಿಕ್ ಅಂತ ಬಂದರೆ ಅವ್ರಿಗೆ ಕಾಂಪಿಟೇಷನ್ ಕೊಡೋರೇ ಇಲ್ಲ. ಕೊಡ್ತೀನಿ ಅಂತ ಅನ್ಕೊಳ್ಳೋರು ಯೋಚನೆ ಮಾಡಬೇಕು, ಯಾಕೆಂದರೆ ಅವರ ಹೈಟ್ ಆ್ಯಂಡ್ ಪರ್ಸನಾಲಿಟಿ ಆಗಿದೆ. ಇನ್ನು ತೆಲುಗಿನಲ್ಲಿ ಬಾಹುಬಲಿಗೋಸ್ಕರ ಪ್ರಭಾಸ್, ಧ್ರುವ ಸಿನಿಮಾಗೋಸ್ಕರ ರಾಮ್ ಚರಣ್, ತಮಿಳಲ್ಲಿ VIP ಸಿನಿಮಾದಲ್ಲಿ ಧನುಷ್ ಸಿಕ್ಸ್ ಪ್ಯಾಕ್ ಮಾಡಿದ್ರು. ಬಾಲಿವುಡಲ್ಲಿ ಅನೇಕ ಯಂಗ್ಸ್ಟರ್ಸ್ ಹಾಗೂ ಸ್ಟಾರ್ಗಳು ಬಾಡಿ ಟ್ರಾನ್ಸ್ಫಾರ್ಮೇಷನ್ ಮಾಡಿರೋ ಉದಾಹರಣೆಗಳು ಸಾಕಷ್ಟಿವೆ. ಅವ್ರ ಬಗ್ಗೆ ಮುಂದಿನ ವಿಡಿಯೋದಲ್ಲಿ ಖಂಡಿತವಾಗ್ಲೂ ಮಾತಾಡ್ತೀನಿ. ಸೈನಿಂಗ್ ಆಫ್, ಮನು.